डीजे हाकलु अनुमति कोडदा पोलीसरिगे आवाजन्न हाकलागिरुवंतह घटने नडेदिदे। चन्नगिरि बीजेपी शासकर मग पोलीसरिगे धमकियन्न हाकिद्दु। माडाळु विरूपाक्षप्प मग मल्लिकार्जुन आवाजन्न हाकिदारे, डीजे हाकोदिक्के अनुमति कोट्टिल्ल अल्लि पोलीसरु अंत हेळि पोलीसरिगे धमकियन्न हाकिरोदु। डीजे अन्न बंद माडिसलु बंदिद्दारे लेडी एएसआई, अवरिगे धमकियन्न हाकिदारे माडाळु विरूपाक्षप्प अवर मग मल्लिकार्जुन अवरु। डीजे हाकोके निम्म पर्मिशन बेड, मोदलु मसीदिगळल्लिन आजान निल्लिसि अंत हेळि लेडी एएसआई गे धमकियन्न हाकिदारे मल्लिकार्जुन। दावणगेरे जिले बाडादल्लि नडेदंतह घटने इदु। लेडी पोलीस गे आवाज हाकिदारे एमएलए मग मल्लिकार्जुन। कर्तव्य निरत पोलीसर जोते दर्पद मातुगळन्नु आडिद्दारे। अल्लि डीजे बंद माडिसोदक्के बर्तारे लेडी एएसआई, आ संदर्भदल्लि धमकियन्न हाक्तारे। कर्तव्य निरत सरकारी अधिकारी इवरन्न नोडि, उत्तम क्वालिटी गाणद एण्णेयन्न जनरिगे माराट माड्तारे। तिंगळिगे सुमार 5 लक्ष संपादने नीवु माडबेका, इवरिंद कलिबेका। फ्रीडम आप अन्न ईगले डाउनलोड पोलिस जो यहाँ रीतिया वर्तन अंत सदर्भली विचार अंत विचार स्टील माडाळु विरूपाक्षप्प मग मल्लिकार्जुन आवाज हाक नम रिपोर्टर संजय नेर संपर्क जॉइन आगे। संजय, कड़े कर्तव्य निरत पोलिस मेले आवाज हाकि इन कड़े रीतिया दर्पद मतुअु नियम हाकल अन्सते आमेले ऐन आयतु याव रीतियागि ई ओंदु प्रकरणवन्न एनादरू ईग केस माड्लागिदेया हेगे? ಹೌದು ನವಿತಾ ಜೈನ್, ಏನು ನಿನ್ನೆ ಅದ್ದೂರಿಯಾಗಿ ನಾಡಿನಾದ್ಯಂತ ಗಣೇಶ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಈ ವೇಳೆ ಗಣೇಶನನ್ನು ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಕೆಲ ಯುವಕರು ನಾವು ಡಿಜೆ ಹಾಕೊಂಡೆ ಗಣೇಶನನ್ನು ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಕೆಲ ಯುವಕರು ಪಟ್ಟ ನಡೆದಿದ್ರು. ಈ ವೇಳೆ ಏನು ಅಲ್ಲಿ ಡ್ಯೂಟಿಗೆ ಇದ್ದಂತ ಪೊಲೀಸರು ಏನು ಅದಕ್ಕೆ ಒಂದು ಅವಕಾಶ ಕೊಟ್ಟಿರಲಿಲ್ಲ. ಹಾಗಾಗಿ ಏನು ಅದೇ ರಸ್ತೆ ಮಾರ್ಗವಾಗಿ ಹೊರಟಿದ್ದಂತ ಏನು ಚನ್ನಗಿರಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪನವರ ಪುತ್ರ ಮಲ್ಲಿಕಾರ್ಜುನ ಅವರು ಏನು ಆ ಯುವಕರಿಗೆ ನಾನು ಡಿಜೆಗೆ ಒಂದು ಪರ್ಮಿಷನ್ ಕೊಡಿಸಿನಿ ಅಂತ ಹೇಳಿ ಏನೋ ಎಎಸ್ಐ ಇದ್ದಂತ ಅಲ್ಲಿ ಏನು ಕರ್ತವ್ಯ ನಿರತ ಆದಂತ ಎಎಸ್ಐ ಮೇಲೆ ಒಂದು ದರ್ಪವನ್ನು ತೋರಿದ್ರು ಅಂತ ಹೇಳಬಹುದು. ಯಾಕೆಂದ್ರೆ ನಾವು ಡಿಜೆನ ಹಾಕೊಂಡ ಹೋಗ್ತೀವಿ, ನೀವು ಅರೆಸ್ಟ್ ಮಾಡಂಗಿದ್ರೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಅನ್ನೋ ಒಂದು ಆವಾಜನ್ನ ಹಾಕ್ತಾರೆ. ಅದಲ್ಲದೆ ಕೂಡ ಏನು ಆಜನ್ ಹಾಕ್ತಾರಲ್ಲ ಅದನ್ನ ಮೊದಲು ಹೋಗಿ ಬಂದ್ ಮಾಡಿಸಿ ನೀವು ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಆದರೆ ಏನು ಅಲ್ಲಿ ಯುವಕರೆಲ್ಲ ಸೇರಿ ಏನು ಮಲ್ಲಿಕಾರ್ಜುನ ಅವರಿಗೆ ಒಂದು ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಪೊಲೀಸರು ಕೂಡ ಎಷ್ಟೇ ಮನವಿ ಮಾಡ್ಕೊಂಡ್ರು ಕೂಡ ಅಲ್ಲಿ ಯಾರು ಕೂಡ ಅವರ ಮಾತು ಕೇಳಲ್ಲ. ಎರಡು ಡಿಜೆನ ತರಿಸಿರ್ತಾರೆ, ಆದರೆ ಈ ಪೊಲೀಸ್ ಇಲಾಖೆಯಿಂದ ಡಿಜೆನ ಇಷ್ಟೇ ಡಿಸೇಬಲ್ ಇಂದ ಹಾಕೊಂಡು ಹೋಗಬೇಕು ಅಂತ ಇರ್ತಾರೆ. ಆದರೆ ಅತಿ ಹೆಚ್ಚು ಡಿಸೇಬಲ್ ಇಂದ ಹಾಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಬಂದ್ ಮಾಡಿಸಲಿಕ್ಕೆ ಮುಂದಾಗ್ತಾರೆ. ಮುಂದಾದಂತ ಸಂದರ್ಭದಲ್ಲಿ ಏನು ಮಾಡಾಳು ವಿರೂಪಾಕ್ಷಪ್ಪನವರ ಪುತ್ರ ಮಲ್ಲಿಕಾರ್ಜುನ ಅವರು ಏನು ಇದಕ್ಕೆ ಎಂಟ್ರಿ ಆಗಿ ನಾವು ಹಚ್ಕೊಂಡು ಹೋಗ್ತೀವಿ ಡಿಜೆನ ಅದೇನು ಮಾಡ್ತೀರಾ ಮಾಡ್ರಿ, ತಾಕತ್ತಿದ್ರೆ ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ರಿ ಅನ್ನೋ ಒಂದು ಮಾತನ್ನ ಅಲ್ಲಿದ್ದಂತಹ ಎಎಸ್ಐಗೆ ಒಂದು ಆವಾಜ್ ಹಾಕಿರೋಂತ ಘಟನೆ ನಡೆದಿದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ ಗೆ. ಹೊನ್ನಾಳಿಯಲ್ಲಿ ಸಾವರ್ಕರ್ ಫ್ಲೆಕ್ಸ್ ಅನ್ನು ಹರಿದು ಹಾಕಿದ್ದಾರೆ ದುಷ್ಕರ್ಮಿಗಳು. ರೇಣುಕಾಚಾರ್ಯ ಹಾಗೂ ಸಾವರ್ಕರ್ ಫ್ಲೆಕ್ಸ್ ಗೆ ಬ್ಲೇಡ್ ಅನ್ನ ಹಾಕಿದ್ದಾರೆ. ಬ್ಲೇಡ್ ಹಾಕಿ ಹರಿದು ಹಾಕಿದ್ದಾರೆ ದುಷ್ಕರ್ಮಿಗಳು. ಹೊನ್ನಾಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೊನ್ನಾಳಿಯಲ್ಲಿ ಸಾವರ್ಕರ್ ಫ್ಲೆಕ್ಸ್ ಅನ್ನು ಹರಿದು ಹಾಕಿದ್ದ ದುಷ್ಕರ್ಮಿಗಳ ಬಗ್ಗೆ ಈಗಾಗಲೇ ಮಾಹಿತಿ ಲಭ್ಯವಾಗ್ತಾ ಇದ್ದು, ಹೊನ್ನಾಳಿ ಪಟ್ಟಣ ಹಾಗೂ ಗೊಲ್ಲರಹಳ್ಳಿ ರೋಡ್ನಲ್ಲಿ ಈ ಘಟನೆ ನಡೆದಿದೆ. ಹೊನ್ನಾಳಿ ಪೊಲೀಸರು ಸ್ಥಳವನ್ನ ಪರಿಶೀಲನೆ ಮಾಡಿದ್ದಾರೆ. ಆರೋಪಿಗಳಿಗಾಗಿ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ಬ್ಲೇಡ್ ಇಂದ ಹರಿದು ಹಾಕಿದ್ದಾರೆ ಫ್ಲೆಕ್ಸ್ ಗಳನ್ನು. ರೇಣುಕಾಚಾರ್ಯ ಅವರ ಫೋಟೋ ಹಾಗೆ ಸಾವರ್ಕರ್ ಅವರ ಫೋಟೋ ಇದ್ದಂತಹ ಫ್ಲೆಕ್ಸ್ ಗೆ ಬ್ಲೇಡ್ ನಿಂದ ಹರಿದು ಹಾಕಲಾಗಿದೆ. ಈಗಾಗಲೇ ಎಲ್ಲಾ ಕಡೆಯಲ್ಲೂ ಈ ರೀತಿಯಾದಂತಹ ಒಂದು ವಿವಾದಗಳು ನಡೀತಾ ಇದೆ. ಒಂದ್ ಕಡೆ ಗಣೇಶೋತ್ಸವ ಮಾಡುವಂತಹ ಸಂದರ್ಭದಲ್ಲಿ ವೀರ ಸಾವರ್ಕರ್ ಅವರ ಫ್ಲೆಕ್ಸ್ ಗಳನ್ನ ಫೋಟೋಗಳನ್ನ ಹಾಕಬಾರದು ಅಂತ ಹೇಳಿ ಒಂದಷ್ಟು ನಿಯಮಗಳನ್ನು ವಿಧಿಸಲಾಗುತ್ತೆ. ಇನ್ನು ಕೆಲವು ಕಡೆಗಳಲ್ಲಿ ಇಲ್ಲ, ನಾವು ಹಾಕೇ ಹಾಕ್ತೀವಿ, ಏನಾಗುತ್ತೆ ನೋಡೋಣ ಅನ್ನುವಂತಹ ರೀತಿಯಲ್ಲಿ ಈಗಾಗಲೇ ಗಣೇಶೋತ್ಸವದ ಸಂದರ್ಭದಲ್ಲೂ ಕೂಡ ಒಂದ್ ಕಡೆ ತಿಲಕರು ಇನ್ನೊಂದು ಕಡೆ ಸಾವರ್ಕರ್ ಅವರ ಫೋಟೋಗಳನ್ನ ಹಾಕುವ ಫ್ಲೆಕ್ಸ್ ಗಳನ್ನ ಹಾಕುವಂತಹ ಘಟನೆಗಳು ನಡೆದಿದೆ. ಈಗ ಹೊನ್ನಾಳಿಯಲ್ಲಿ ಫ್ಲೆಕ್ಸ್ ಗೆ ಬ್ಲೇಡ್ ನಿಂದ ಹರಿದು ಹಾಕಲಾಗಿದೆ.